ಏನು ಶಾಸಕ ಹೆಚ್ಡಿ ರೇವಣ್ಣ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿಶೇಷ ತನಿಖಾ ತಂಡದಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಮೇ 31ರಂದು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ವಿಶೇಷ ತನಿಖಾ ತಂಡದಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಮೇ 31ರಂದು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿದ್ದಾರೆ ಈಗಾಗಲೇ ಮಾಜಿ ಸಚಿವ ಹೆಚ್ಡಿ ರೇವಣ್ಣ. ಪರಪ್ಪನ ಅಗ್ರಹಾರದಲ್ಲಿ 6 ದಿನ ಇದ್ದು ಬಂದಿದ್ರು ರೇವಣ್ಣ. ಆ ಬಳಿಕ ಷರತ್ತುಬದ್ಧ ಜಾಮೀನು ನೀಡಲಾಗಿತ್ತು. ಇದೀಗ ಎಸ್ಐಟಿಯಿಂದ ಮತ್ತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಶಾಸಕ ಹೆಚ್ಡಿ ರೇವಣ್ಣಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ರೇವಣ್ಣ ಅವರ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ವಿಶೇಷ ತನಿಖಾ ತಂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಹೀಗಾಗಿ ಮತ್ತೆ ಶಾಸಕ ಹೆಚ್ಡಿ ರೇವಣ್ಣಗೆ ಟೆನ್ಷನ್ ಶುರುವಾಗಿದೆ. ಮತ್ತೆ ಬಂಧನ ಭೀತಿಯನ್ನ ಎದುರಿಸುತ್ತಿದ್ದಾರೆ ಶಾಸಕ ರೇವಣ್ಣ. ಈಗಾಗಲೇ 6 ದಿನ ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಈಗ ಮತ್ತೆ ಬಂಧನ ಭೀತಿಯನ್ನು ಎದುರಿಸುತ್ತಿದ್ದಾರೆ ಮಾಜಿ ಸಚಿವ ಹೆಚ್ಡಿ ರೇವಣ್ಣ. ಟೆನ್ಷನ್ ಶುರುವಾಗಿದೆ. ಈಗಾಗಲೇ ವಿಶೇಷ ತನಿಖಾ ತಂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಜಾಮೀನು ರದ್ದು ಕೋರಿ ಮೇ 31ರಂದು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ. ಒಂದು ಕಡೆ ಅವತ್ತೇ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಈಗಾಗಲೇ ವಿಡಿಯೋ ಮುಖಾಂತರ ಮನವಿಯನ್ನ ಅಂದ್ರೆ ಹೇಳಿದ್ದಾನೆ, ಈ ಮಾಹಿತಿಯನ್ನ ಹೇಳಿದ್ದಾನೆ. ಹಾಗಾಗಿ ಮೇ 31ಕ್ಕೆ ಒಂದು ಕಡೆ ಪ್ರಜ್ವಲ್ ರೇವಣ್ಣನ ವಿಚಾರಣೆ ಆದರೆ ಇನ್ನೊಂದು ಕಡೆ ರೇವಣ್ಣ ಅವರ ಅರ್ಜಿ ವಿಚಾರಣೆ. ಜಾಮೀನು ರದ್ದು ಕೋರಿ ಈಗಾಗಲೇ ಎಸ್ಐಟಿ ಮನವಿಯನ್ನ ಮಾಡಿಕೊಂಡಿರೋದ್ರಿಂದ ಇಬ್ಬರ ಭವಿಷ್ಯ ಕೂಡ ಅವತ್ತೇ ನಿರ್ಧಾರ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ರೇವಣ್ಣ ಅವರ ಜಾಮೀನು ಅರ್ಜಿಯನ್ನ ರದ್ದು ಕೋರಿ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು, ಏನಾಗಬಹುದು ಅಂತ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಭವಿಷ್ಯ ಅವತ್ತೇ ಮೇ 31ಕ್ಕೆ, ಇನ್ನೊಂದು ಕಡೆ ರೇವಣ್ಣ ಅವರ ಭವಿಷ್ಯ, ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಸಿಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಜನಿ, ಮೈಸೂರು ಜಿಲ್ಲೆಯ ಏನು ಕೆ ಆರ್ ನಗರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯನ್ನು ಯಾವಾಗ ಕಿಡ್ನಾಪ್ ಮಾಡಿದ್ರು, ಆ ಕಿಡ್ನಾಪ್ ಕೇಸ್ನಲ್ಲಿ ಈಗಾಗಲೇ ಶಾಸಕರಾದಂಥ ರೇವಣ್ಣ ಅವರು ಆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಗಾಗಿದ್ದರು, ಈಗ ಷರತ್ತುಬದ್ಧ ಜಾಮೀನಿನ ಮೇರೆಗೆ ಹೊರಗಡೆ ಇದ್ದಾರೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದಂಥ ಸತೀಶ್ ಬಾಬಣ್ಣ ಸೇರಿ ಅವರ ಸಹಚರರು ಕೂಡ 4 ಜನ ಇನ್ನೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಲ ರೂವಾರಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ಈಗ ಈ ಒಂದು ಪ್ರಕರಣದಲ್ಲಿ ಮತ್ತೆ ಭಾಗಿಯಾಗಿರುವಂತ ಏನ್ ಭವಾನಿ ರೇವಣ್ಣ ಅವರು, ಅವರನ್ನು ಕೂಡ ಎಲ್ಲೋ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡ್ತಾರೆ ಅನ್ನೋ ಭೀತಿ ಕೂಡ ಶುರುವಾಗಿತ್ತು. ಯಾಕೆ ಅಂತಂದ್ರೆ ಎಸ್ಐಟಿ ಅವರು ತನಿಖೆಯನ್ನ ಮಾಡುತ್ತಿರುವಾಗ ಸಂತ್ರಸ್ತೆಯನ್ನ, ಅದೇ ರೀತಿಯಾಗಿ ಕೂಡ ಶಾಸಕರಂತ ರೇವಣ್ಣ ಅವರು ಆ ನ್ಯಾಯಾಂಗ ಬಂಧನದಲ್ಲಿದ್ದಾಗ, ಅದೇ ರೀತಿಯಾಗಿ ಕೂಡ ಸತೀಶ್ ಬಾಬಣ್ಣ ಅವರ ಸಹಚರರು ಎಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರುವಾಗಲೇ ಅದೇ ಸಂತ್ರಸ್ತ ಮಹಿಳೆಯಿಂದ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು. ಏನಂತಂದ್ರೆ ನನ್ನ ಯಾರೂ ಕೂಡ ಭವಾನಿ ಅಕ್ಕ ಆಗಲಿ, ರೇವಣ್ಣ ಅಣ್ಣ ಆಗಲಿ, ಇಲ್ಲಾಂದ್ರೆ ಪ್ರಜ್ವಲ್ ಅಣ್ಣ ಆಗಲಿ, ಯಾರೂ ಕೂಡ ನನಗೆ ಧಮಕಿ ಹಾಕಿಲ್ಲ, ನನ್ನ ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ನಾನಾಗೆ ನಾನು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಎಸ್ಐಟಿ ತನಿಖೆ ಹಂತದಲ್ಲಿರುವಾಗಲೇ ಒಂದು ಈ ವಿಡಿಯೋನ್ನು ಬಿಡುಗಡೆ ಮಾಡಿದರು. ಆಗ ಎಸ್ಐಟಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿ ಒಂದಷ್ಟು ಎಲ್ಲ ಕಡೆಯೂ ಕೂಡ ಏನು ಸತೀಶ್ ಬಾಬಣ್ಣ ಸೇರಿ ಸಹಜರರ ಫೋನ್ನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಆ ಭವಾನಿ ರೇವಣ್ಣ ಅವರು ಸತೀಶ್ ಬಾಬಣ್ಣ ಜೊತೆ ನೇರವಾಗಿ ಫೋನ್ ಸಂಭಾಷಣೆಯಲ್ಲಿ ಮಾತಾಡಿರುವಂಥ ಒಂದಷ್ಟು ಸಾಕ್ಷಿಗಳು ಕೂಡ ಲಭ್ಯ ಆಗಿವೆ. ಆಗ ಯಾವಾಗ ಎಸ್ಐಟಿ ಅವರು ಭವಾನಿ ರೇವಣ್ಣ ಅವರಿಗೆ 3 ಬಾರಿ ನೋಟಿಸನ್ನು ಕೊಟ್ಟು ಆ ನೋಟಿಸ್ ಕೊಡ್ತಿದ್ದಂತೆ ಆ ಭವಾನಿ ರೇವಣ್ಣ ಅವರು ಕೂಡ ಈಗ ಭಯ ಸ್ಟಾರ್ಟ್ ಆಗಿದೆ, ಏನಂತಂದ್ರೆ ನನ್ನೂ ಕೂಡ ಬಂಧನಕ್ಕೆ ಒಳಪಡಿಸ್ತಾರೆ ಅಂತ. ಹಾಗಾಗಿ ನಾನು ಯಾವುದೇ ಕಾರಣ ಕೂಡ ಬಂಧನಕ್ಕೆ ಒಳಗಾಗೋದು ಬೇಡ ಅಂತ ಹೇಳ್ಬಿಟ್ಟು ನಿರೀಕ್ಷಣಾ ಜಾಮೀನನ್ನು ಈ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಹಾಗಾಗಿ ಆ ಎಸ್ಐಟಿ ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ಭವಾನಿ ರೇವಣ್ಣ ಅವರಿಗೆ ಏನು ನಿರೀಕ್ಷಣಾ ಜಾಮೀನನ್ನು ನೀಡಬೇಡಿ, ಒಂದಷ್ಟು ತನಿಖೆಯಲ್ಲಿ ಕೂಡ ಭವಾನಿ ರೇವಣ್ಣ ಅವರು ಕೂಡ ಈ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿರುವಂಥ ಸಾಕ್ಷಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣ ಕೊಡಬಾರ್ದಂತ ಹೇಳ್ಬಿಟ್ಟು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದರೆ, ವಾದ ಪ್ರತಿವಾದ ಆಲಿಸಿದ ನಂತರ ಭವಾನಿ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಇವತ್ತು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಹಾಗಾಗಿ ಎಸ್ಐಟಿ ಅವರು ಏನು ವಶಕ್ಕೆ ಏನಾದರೂ ಪಡೀತಾರಾ, ಇಲ್ಲ ಅಂತಾರೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಭವಾನಿ ರೇವಣ್ಣ ಅವ್ರನ್ನ ನೀಡೋದಕ್ಕೆ ಏನಾದರೂ ಹೇಳ್ತಾರಾ, ಆ ರೀತಿ ಯಾವ ರೀತಿಯಾಗಿ ವಾದವನ್ನು ಮನ್ನಣೆ ಮಾಡ್ತಾರೆ ಅನ್ನೋದು ಭವಾನಿ ರೇವಣ್ಣ ಅವರ ಭವಿಷ್ಯ ಇವತ್ತು ನಿಂತಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.